ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಬಹು ಆಯ್ಕೆಯ ಮಾದರಿ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂಥ ಒಂದು ಹೊಸ ನೀಲನಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ ನೋಡಿ ಈ ಒಂದು ವಿಡಿಯೋದಲ್ಲಿ ಆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಶಾಲಾ ಪರೀಕ್ಷೆ ಮತ್ತು ಸಾಕ್ಷರತೆ ಇಲಾಖೆ ಏನಿದೆ ಇದು ಬಿಡುಗಡೆ ಮಾಡಿರುವಂಥ ಆ ಒಂದು ಬ್ಲೂ ಪ್ರಿಂಟ್ ಏನಿದೆ ಅದರಲ್ಲಿ ಏನು ಬದಲಾವಣೆಗಳಾಗಿಲ್ಲ ಆದರೆ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದರಲ್ಲಿ ಕೆಲವಾರು ಬದಲಾವಣೆಗಳನ್ನ ಮಾಡಲಾಗಿದೆ ಆ ಒಂದು ಬದಲಾವಣೆಗಳೇನು ಆ ಒಂದು ಬದಲಾವಣೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಹಾಗೆ ಜೊತೆಗೆ ಆ ಹಿಂದೆ ಹೊಸ ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಾಗ ಇದ್ದಂಥ ಒಂದು ಪ್ರಶ್ನೆಗಳೇನು ಅದೇ ಪ್ರಶ್ನೆಗಳನ್ನು ಮತ್ತೆ ಪರಿಷ್ಕೃತ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೀಡಲಾಗಿತ್ತು ಆದರೆ ನಾನಿಲ್ಲಿ ಆ ಒಂದು ಪರಿಷ್ಕೃತ ಪ್ರಶ್ನೆಗಳೇನಿದು ಹಿಂದಿನ ಒಂದು ವಿಡಿಯೋದಲ್ಲಿ ನೀಡಿರುವಂಥ ಒಂದು ಪ್ರಶ್ನೆಗಳಿತ್ತು ಅವುಗಳನ್ನು ತೆಗೆದು ಅದಕ್ಕೆ ಬದಲಿಯಾಗಿ ಕೇಳಬಹುದಾದಂಥ ಬೇರೆ ಪ್ರಶ್ನೆಗಳೇನಿದೆ ಆ ರೀತಿಯಾದಂಥ ಒಂದು ಬೇರೆ ಪ್ರಶ್ನೆಗಳನ್ನ ನಿಮಗೆ ನೀಡುವಂಥ ಪ್ರಯತ್ನ ಮಾಡಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಆ ಒಂದು ಪ್ರಶ್ನೆಗಳಿಗೆ ಬದಲಾಗಿ ಮತ್ತೆ ಬೇರೆ ಯಾವ ಪ್ರಶ್ನೆಗಳು ಬರ್ಬೋದು ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಹೊಸದು ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಅಲ್ಲಿರುವಂಥ ಪ್ರಶ್ನೆಗಳೇ ಬೇರೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥ ಪ್ರಶ್ನೆಗಳೇ ಬೇರೆ ಆಗಿರ್ತವೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಆ ಒಂದು ಎಲ್ಲ ಪ್ರಶ್ನೆಗಳು ನಿಮಗೆ ಆ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಮತ್ತು ಈ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ರೆ ನಿಮಗೆ ತುಂಬ ಒಂದು ಪ್ರಶ್ನೆಗಳು ಅಲ್ಲಿ ಬ ವಾರ್ಷಿಕೆ ಪರೀಕ್ಷೆಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅಂತ ಹೇಳ್ತಾ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನೋಡಿ ಈ ಒಂದು ನಾವು ವಿಡಿಯೋದಲ್ಲಿ ಏನು ಬದಲಾವಣೆಗಳಾಗಿದೆ ಆ ಒಂದು ಬದಲಾವಣೆಗಳನ್ನ ಮುಖ್ಯವಾಗಿ ತಿಳ್ಕೊಳ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಇಲ್ಲಿ ಮೊದಲೇ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇಲ್ಲಿ ಗರಿಷ್ಠ ನೂರು ಅಂಕಗಳಿರ್ತವೆ ನಲವತ್ತೆಂಟು ಪ್ರಶ್ನೆಗಳಿರ್ತವೆ ಮೂರು ಗಂಟೆಗಳು ಹದಿನೈದು ನಿಮಿಷವನ್ನು ಸಮಯವನ್ನು ನೀಡಲಾಗಿರುತ್ತೆ ಹದಿನೈದು ನಿಮಿಷ ನಿಮಗೆ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಹಾಗೆ ಉಳಿದಂಥ ಮೂರು ಗಂಟೆಯಲ್ಲಿ ಉತ್ತರವನ್ನು ಬರೆಯಬೇಕಾಗುತ್ತೆ ನೋಡಿ ಇಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಅಂದಾಗ ಮೊದಲಿದ್ದಂಥ ಒಂದು ನಕ್ಷೆ ಅಥವಾ ಒಂದು ಪ್ರಶ್ನೆ ಪತ್ರಿಕೆ ಏನಿತ್ತು ಅಲ್ಲಿ ಎಂಟು ಒಂದು ವಿಭಾಗಗಳಿತ್ತು ಅಂದರೆ ಎ ಬಿ ಸಿ ಡಿ ಇ ಭಾಗಗಳಿತ್ತು ಮತ್ತು ಎಂಟು ವಿಭಾಗಗಳಿತ್ತು ಅದರಲ್ಲಿ ಒಂದು ಭಾಗವನ್ನು ಇಲ್ಲಿ ತೆಗೆದುಹಾಕಲಾಗಿದೆ ಅಂದರೆ ಹಿಂದೆ ಇದ್ದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆರಿಸಿ ಬರೆಯಿರಿ ಹಾಗೆ ಬಿಟ್ಟ ಸ್ಥಳ ಭರ್ತಿ ಮಾಡಿ ಹೊಂದಿಸಿ ಬರೆಯಿರಿ ಅಂತ ಇತ್ತು ಜೊತೆಗೆ ನಾಲ್ಕನೇ ಭಾಗದಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳನ್ನ ಇಡಲಾಗಿತ್ತು ಈಗ ಆ ಒಂದು ಅಂಕದ ಐದು ಪ್ರಶ್ನೆಗಳನ್ನ ತೆಗೆದುಹಾಕಿ ಅವುಗಳ್ನ ಕೂಡ ಇಲ್ಲಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಹಾಗಾಗಿ ಈಗಿರುವಂಥ ಒಂದು ಹೊಸ ಮಾದರಿ ಪರಿಷ್ಕೃತ ಪ್ರ ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಇದರಲ್ಲಿ ಒಂದು ಅಂಕದ ಒಂದು ಆಯ್ಕೆಯ ಮಾದರಿ ಪ್ರಶ್ನೆಗಳೇನಿರ್ತವೆ ಅವುಗಳು ಒಂದರಿಂದ ಹತ್ತರವರೆಗಿರ್ತವೆ ಅಂದರೆ ಹತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಹತ್ತಕ್ಕೆ ಹತ್ತನ್ನು ಕೂಡ ಬರೀಬೇಕಾಗುತ್ತೆ ಹಾಗೆ ಬಿಟ್ಟ ಸ್ಥಳ ಭರ್ತಿ ಮಾಡುವಂಥದ್ದು ಇದು ಎರಡನೇ ವಿಭಾಗದಲ್ಲಿ ಐದು ಪ್ರಶ್ನೆಗಳಿರ್ತವೆ ಹದಿನೈದರಿಂದ ಇಪ್ಪತ್ತರವರೆಗೆ ಹಾಗೆ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು ಐದು ಪ್ರಶ್ನೆಗಳಿರ್ತವೆ ಹದಿನಾರರಿಂದ ಇಪ್ಪತ್ತರವರೆಗೆ ಹಾಗೆ ಹಿಂದೆ ಇದ್ದಂತೆ ಐದು ಎರಡು ಅಂಕದ ಪ್ರಶ್ನೆಗಳು ಅದರಲ್ಲೇನು ಬದಲಾವಣೆಗಳಾಗಿಲ್ಲ ಆದರೆ ನಾನಿಲ್ಲಿ ಪ್ರಶ್ನೆಗಳನ್ನ ಬದಲಾವಣೆ ಮಾಡಿದ್ದೇನೆ ಹಾಗಾಗಿ ನೀವು ಅವುಗಳನ್ನ ಗಮನ ತಿಳ್ಕೊಳ್ಳಿ ಆ ಪ್ರಶ್ನೆಗಳನ್ನ ಕೇಳುವಂಥದ್ದು ಅಥವಾ ಇಲ್ಲಿ ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನ ನೀಡಿದ್ದೇನೆ ಆ ಪ್ರಶ್ನೆಗಳನ್ನ ನೀವು ಗಮನಿಸ್ಕೊಂಡ್ರೆ ನಿಮಗೆ ಬಹಳ ಅನುಕೂಲಕರ ಆಗುತ್ತೆ ಹಾಗೆ ಐದು ಅಂಕದ ಪ್ರಶ್ನೆಗಳು ಹಿಂದೆ ಇದ್ದಷ್ಟೇ ಇದೆ ಇದರಲ್ಲೂ ಕೂಡ ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಿಲ್ಲ ಆ ಒಂದು ಪ್ರಶ್ನೆಗಳನ್ನ ಮಾತ್ರ ಬದಲಾವಣೆ ಮಾಡಿರ್ತೇನೆ ಆ ಪ್ರಶ್ನೆಗಳು ಯಾವ್ದು ಬರ್ಬೋದು ಅವುಗಳನ್ನ ಗಮನ ತಿಳ್ಕೊಳ್ಳಿ ಹಾಗೆ ಹತ್ತು ಅಂಕದ ಪ್ರಶ್ನೆಗಳು ನೋಡಿ ಹತ್ತು ಅಂಕಕ್ಕೆ ಕೇಳುವಂಥ ಬಹುಮುಖ್ಯವಂಥ ಒಂದು ಪ್ರಶ್ನೆಗಳೇನಿದೆ ಅವುಗಳನ್ನ ಕೂಡ ನಾನು ಇಲ್ಲಿ ನೀಡುವಂಥ ಪ್ರಯತ್ನ ಮಾಡಿದ್ದೇನೆ ಹಾಗಾಗಿ ಅವುಗಳನ್ನ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಹಾಗೆ ಐದು ಅಂಕಕ್ಕೆ ಕೇಳುವಂಥ ಕೊನೆಯಲ್ಲಿ ಬರುವಂಥ ವಿಭಾಗದಲ್ಲಿ ಪ್ರಶ್ನೆಗಳಿಂದ ಅವುಗಳನ್ನು ಕೂಡ ಬದಲಾವಣೆ ಮಾಡಿದ್ದೇನೆ ಅವುಗಳು ಕೂಡ ನಿಮಗೆ ಯಾವ್ದು ಬರ್ಬೋದು ಅಂತ ಬಹುಮುಖ್ಯ ಪ್ರಶ್ನೆಗಳನ್ನ ನೀಡಿದ್ದೇನೆ ಅವುಗಳನ್ನ ನೀವು ಗಮನಿಸ್ಕೊಬೇಕಾಗುತ್ತೆ ಇದಿಷ್ಟು ಕೂಡ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಆಗಿರುವಂಥ ಬದಲಾವಣೆ ಅಂದರೆ ಒಂದು ಅಂಕಕ್ಕೆ ಇದ್ದಂಥ ಒಂದು ಇದೆ ಅವುಗಳನ್ನ ತೆಗೆದುಹಾಕಿ ಅವುಗಳನ್ನ ಬಹು ಆಯ್ಕೆಯ ಮಾದರಿ ಪ್ರಶ್ನೆಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಯಾವ ರೀತಿಯಲ್ಲಿ ಬದಲಾವಣೆಗಳಾಗಿದೆ ಅಂತ ನಾವು ನೋಡೋ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸ್ಕೋಬೋದು ಪ್ರತಿ ಒಂದು ಭಾಗಗಳಲ್ಲಿ ಏನು ಬದಲಾವಣೆಗಳಾಗಿದೆ ಅದನ್ನು ನಾನು ವಿವರಿಸಿ ಮತ್ತೆ ಹೇಳೋದಿಲ್ಲ ಆಗಲೇ ನಾನು ಹೇಳಿದ್ದೀನಿ ನಿಮಗೆ ಈ ಒಂದು ಅಂಶಗಳನ್ನ ಬೇಕಾದ್ರೆ ನೀವು ಪಾಸ್ ಮಾಡಿ ಗಮನಿಸ್ಕೋಬೋದು ಯಾವ್ದು ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿರ್ತಾರೆ ಅನ್ನೋ ಅಂಶವನ್ನು ನಾನು ಅಲ್ಲೇ ನಿಮಗೆ ಹೇಳ್ತಾ ಹೋಗ್ತೇನೆ ಈ ಒಂದು ಅಂಶಗಳನ್ನ ಬೇಕಾದ್ರೆ ಪಾಸ್ ಮಾಡಿ ನೀವು ತಿಳ್ಕೊಬೋದು ನೋಡಿ ಇಲ್ಲಿ ಶೈಕ್ಷಣಿಕ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮುಂದೆ ಬರುವಂಥ ಪ್ರಶ್ನೆ ಪತ್ರಿಕೆ ವೆಯ್ಟೇಜಲ್ಲಿ ಏನು ಚೇಂಜಸ್ ಆಗಿಲ್ಲ ಪ್ರತಿ ಈ ಪಾಠಕ್ಕಿದ್ದಂಥ ಒಂದು ಅಂಕಗಳ ಒಂದು ಪ್ರಮಾಣ ಅಷ್ಟೇ ಇದೆ ಹಾಗಾಗಿ ವೆಯ್ಟೇಜ್ ಏನು ಕೂಡ ಚೇಂಜ್ ಆಗಿರೋದಿಲ್ಲ ನೂರ ನಲವತ್ತ್ನಾಲ್ಕು ಒಂದು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೂರ ಇಪ್ಪತ್ತು ಬೋಧನಾ ಅವಧಿಗಳು ಒಂದು ಪಾಯಿಂಟ್ ಎಂಟು ಎರಡು ಎಂಟು ಒಂದು ಅಂಕಗಳನ್ನ ಪ್ರತಿ ಒಂದು ಬೋಧನಾ ಅವಧಿಗೆ ಕೇಳಲಾಗುತ್ತೆ ನಾವು ಇಲ್ಲಿ ಒಟ್ಟಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಲವತ್ತೆಂಟು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಆ ನಲವತ್ತೆಂಟು ಪ್ರಶ್ನೆಗಳಲ್ಲಿ ನಲವತ್ತು ಪ್ರಶ್ನೆಗಳಿಗೇ ಆ ಉತ್ತರವನ್ನು ಬರೀಬೇಕಾಗತ್ತೆ ಅನ್ನೋ ಅಂಶ ನೀವು ತಿಳ್ಕೊಂಡಿರಬೇಕಾಗತ್ತೆ ಇದನ್ನು ಹಿಂದಿನ ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೇನೆ ಹಾಗೆ ನಾವು ನೀಲನಕ್ಷೆಯನ್ನು ಇಲ್ಲಿ ಗಮನಿಸ್ಬೋದು ಆ ನೀಲನಕ್ಷೆಯನ್ನು ನೋಡಿದಾಗ ನೀಲನಕ್ಷೆಯಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ ಹಿಂದೆ ಇದ್ದಂಥ ಒಂದು ಅಂಕಗಳ ಪ್ರಶ್ನೆಗಳು ಯಾವ್ಯಾವ ಅಧ್ಯಯಗಳಲ್ಲಿ ಎಷ್ಟಿತ್ತು ಅಷ್ಟೇ ಇದೆ ಆ ಒಂದು ಒಂದು ಅಂಕಗಳ ಪ್ರಶ್ನೆಗಳನ್ನೇ ಬಹು ಆಯ್ಕೆಯ ಪ್ರಶ್ನೆಗಳಾಗಿ ಬದಲಾವಣೆ ಮಾಡಲಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಏನು ಗೊಂದಲಕ್ಕೊಳಗಬೇಕಾಗಿರೋದು ಅವಶ್ಯಕತೆ ಇಲ್ಲ ಆ ಒಂದು ಅಂಕಗಳೇಂತೂ ಅವುಗಳನ್ನ ಆಯ್ಕೆಯ ಪ್ರಶ್ನೆಗಳಾಗಿ ನೀವು ಪರಿವರ್ತನೆ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಇಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಅಂದಾಗ ಆರಿಸಿ ಬರೆಯುವಂಥದ್ದು ಅಧ್ಯಾಯ ಒಂದರಲ್ಲಿ ಆರಿಸಿ ಬರೆಯುವಂಥದ್ದು ಎರಡು ಇರುತ್ತೆ ಹಾಗೆ ಬಿಟ್ಟಸ್ಥಳ ಭರ್ತಿ ಮಾಡುವಂಥದ್ದು ಇರೋದಿಲ್ಲ ಹಾಗೆ ಒಂದಿಸಿ ಬರೆಯುವಂಥದ್ದು ಇರೋದಿಲ್ಲ ಹಾಗೆ ಎರಡು ಅಂಕದ ಒಂದು ಪ್ರಶ್ನೆ ಹಾಗೆ ಐದು ಅಂಕದ ಎರಡು ಪ್ರಶ್ನೆಗಳು ಇರ್ತವೆ ಹಾಗೆ ಅಧ್ಯಾಯ ಎರಡರಲ್ಲಿ ಸ್ಥಳ ಭರ್ತಿ ಮಾಡುವಂಥದ್ದು ಒಂದು ಹಾಗೆ ಹೊಂದಿಸಿ ಬರೆಯುವಂಥ ಒಂದು ಪ್ರಶ್ನೆ ಒಂದು ಹಾಗೆ ಹತ್ತು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಪ್ರಶ್ನೆಗಳು ಹದಿನೇಳು ಅಂಕಗಳಿಗಿರುತ್ತೆ ಹಾಗೆ ಅಧ್ಯಾಯ ಮೂರು ಭಾರತದ ಆಡಳಿತ ಯಂತ್ರ ಇದರಲ್ಲಿ ಆರಿಸಿ ಬರೆಯುವಂಥದ್ದು ಮೂರಿರುತ್ತೆ ಅಂದರೆ ನಿಮಗೆ ಆಯ್ಕೆಯ ಮಾದರಿ ಪ್ರಶ್ನೆಗಳು ಈ ಅಧ್ಯಾಯದಿಂದ ಜಾಸ್ತಿ ಬರ್ತವೆ ಮೂರು ಪ್ರಶ್ನೆಗಳು ಬರ್ತವೆ ಹಾಗೆ ಗುಳನ್ನ ಗಮನಿಸ್ಕೋಬೇಕು ಹಾಗೆ ಹೊಂದಿಸಿ ಬರೆಯುವಂಥದ್ದು ಒಂದು ಬರುತ್ತೆ ಬಿಟ್ಟ ಸ್ಥಳ ಭರ್ತಿ ಮಾಡುವಂಥದ್ದು ಕೂಡ ಒಂದು ಬರುತ್ತೆ ಹಾಗಾಗಿ ನಾನು ಹಿಂದಿನ ಒಂದು ವಿಡಿಯೋದ ಲಿಂಕ್ ಕೊಟ್ಟಿರ್ತೇನೆ ನೀವು ಇನ್ಫಾರ್ಮೇಷನಲ್ಲಿ ಗಮನಿಸ್ಬೋದು ಆ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ನೋಡ್ಕೊಂಡ್ರೆ ಇಲ್ಲಿ ನಿಮಗೆ ಸುಲಭ ಸುಲಭವಾಗಿ ಐದು ಅಂಕಗಳಿಗೆ ನೀವು ಹೊಂದಿಸಿ ಬರೆಯುವಂಥದ್ದು ಬಿಟ್ಟ ಸ್ಥಳ ಭರ್ತಿ ಮಾಡುವಂಥದ್ದು ಮತ್ತು ಆರಿಸಿ ಬರೆಯುವಂಥ ಪ್ರಶ್ನೆಗಳನ್ನೇ ಉತ್ತರಿಸ್ಬೋದು ಹಾಗೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಹಾಗೆ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಒಟ್ಟು ಏಳು ಪ್ರಶ್ನೆಗಳು ಹನ್ನೆರಡು ಅಂಕಗಳಿಗೆ ಇರುತ್ತೆ ಹಾಗೆ ಅಧ್ಯಾಯ ನಾಲ್ಕರಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಇದೆ ನೋಡಿ ಇದರಲ್ಲಿ ಆರಿಸಿ ಬರೆಯುವಂಥದೊಂದು ಒಂದು ಹೊಂದಿಸಿ ಬರೆಯುವಂಥದ್ದೊಂದು ಹಾಗೆ ಎರಡು ಅಂಕದ ಪ್ರಶ್ನೆ ಒಂದು ಹಾಗೆ ಐದು ಅಂಕದ ಪ್ರಶ್ನೆ ಎರಡಿರುತ್ತೆ ಇರುತ್ತೆ ಇವುಗಳನ್ನ ಗಮನಿಸ್ಕೊಳ್ಳಿ ಹಾಗೆ ಅಧ್ಯಾಯ ಐದು ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತೆ ಎದುರಿಸ್ತಿರುವ ಸವಾಲುಗಳು ಈ ಅಧ್ಯಾಯದಲ್ಲಿ ಒಂದು ಅಂದರೆ ಆರಿಸಿ ಬರೆಯುವಂಥ ಒಂದು ಪ್ರಶ್ನೆ ಎರಡಿರುತ್ತೆ ಇರುತ್ತೆ ಹಾಗೆ ಬಿಟ್ಟಸ್ಥಳ ಭರ್ತಿ ಮಾಡುವಂಥದ್ದು ಎರಡಿರುತ್ತೆ ಇರುತ್ತೆ ಹಾಗೆ ಹೊಂದಿಸಿ ಬರೆಯುವಂಥದ್ದು ಒಂದಿರುತ್ತೆ ಅಂದರೆ ಐದು ಪ್ರಶ್ನೆಗಳಿಗೆ ನೀವು ತುಂಬ ಸುಲಭವಾಗಿ ನಾನು ಹಾಕಿದ್ದೇನೆ ಒಂದು ವೀಡಿಯೋನ ನಿಮಗೆ ನೀವು ಅದನ್ನು ಇನ್ಫಾರ್ಮೇಷನ್ ಗಮನಿಸ್ಕೋಬೋದು ಅಲ್ಲಿ ನೀವು ನೋಡಿದರೆ ಆ ಒಂದು ಲಿಂಕ್ ಕೊಟ್ಟಿರ್ತೇನೆ ಅದನ್ನು ನೀವು ನೋಡಿದರೆ ಐದು ಅಂಕಗಳನ್ನು ತುಂಬ ಸುಲಭ ಪಡ್ಕೋಬೋದು ಹಾಗೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಹಾಗೆ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಹತ್ತು ಅಂಕದ ಒಂದು ಪ್ರಶ್ನೆ ಇರುತ್ತೆ ಈ ಅಧ್ಯಾಯದಲ್ಲಿ ಎಂಟು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೆರಡು ಅಂಕಗಳಿಗೆ ಹಾಗೆ ಅಧ್ಯಾಯ ಆರರಲ್ಲಿ ಆರಿಸಿ ಬರೆಯುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಹಾಗೆ ಬಿಟ್ಟ ಸ್ಥಳ ಭರ್ತಿ ಮಾಡುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಎರಡು ಅಂಕದ ಎರಡು ಪ್ರಶ್ನೆಗಳಿರ್ತವೆ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಒಟ್ಟು ಐದು ಪ್ರಶ್ನೆಗಳು ಹಾಗೆ ಹನ್ನೊಂದು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಹಾಗೆ ಅಧ್ಯಾಯ ಏಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ನೋಡಿ ಇದರಲ್ಲಿ ಒಂದಿಸಿ ಬರೆಯುವಂಥ ಒಂದು ಪ್ರಶ್ನೆ ಬರುತ್ತೆ ಹಾಗೆ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಹಾಗೆ ಐದು ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗಳಿರ್ತವೆ ಹದಿನೆಂಟು ಅಂಕಗಳಿಗೆ ಅದನ್ನು ಗಮನಿಸ್ಕೋಬೇಕಾಗುತ್ತೆ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಇದರಲ್ಲಿ ನಿಮಗೆ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತವೆ ಐದು ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆ ಇರುತ್ತೆ ಹಾಗಾಗಿ ಇವುಗಳನ್ನ ಕೂಡ ಗಮನಿಸ್ಕೋಬೇಕಾಗುತ್ತೆ ಒಟ್ಟು ನಾಲ್ಕು ಪ್ರಶ್ನೆಗಳು ಹತ್ತೊಂಬತ್ತು ಅಂಕಗಳಿಗೆ ಇರುತ್ತೆ ಹಾಗೆ ಒಂಬತ್ತನೇ ಅಧ್ಯಾಯದಲ್ಲಿ ಆರಿಸಿ ಬರೆಯುವಂಥದ್ದು ಒಂದಿರುತ್ತೆ ಅಂದರೆ ಆಯ್ಕೆಯ ಪ್ರಶ್ನೆ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನ ನೀವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕು ಎರಡು ಅಂಕದ ಪ್ರಶ್ನೆಗಳು ಮೂರು ಇರ್ತವೆ ಹಾಗೆ ಐದು ಅಂಕದ ಪ್ರಶ್ನೆಗಳು ಎರಡು ಇರ್ತವೆ ಅನ ಅಂಶವನ್ನು ನಿಂತುಕೋಬೇಕಾಗಿದೆ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಹದಿನೇಳು ಅಂಕಗಳಿಗೆ ಇದಿಷ್ಟು ಕೂಡ ಪ್ರಶ್ನೆ ಪತ್ರಿಕೆಯ ಒಂದು ಏನು ಬದಲಾವಣೆಗಳಾಗಿದೆ ಆ ಅಂಶಗಳು ಹಾಗೆ ನಾನು ಈಗ ಈ ಒಂದು ಬ್ಲೂ ಪ್ರಿಂಟಿಗೆ ಅನುಗುಣವಾಗಿ ಹಿಂದೆ ನೀಡಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನಿತ್ತು ಅದರಲ್ಲಿದ್ದಂಥ ಪ್ರಶ್ನೆಗಳಿಗೆ ಬದಲಾಗಿ ಹೊಸ ಪ್ರಶ್ನೆಗಳನ್ನ ನೀಡಿದ್ದೇನೆ ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನ ನೀವು ಗಮನಿಸ್ಕೊಂಡ್ರೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಗಮನಿಸ್ಕೊಂಡ್ರೆ ನಿಮಗೆ ಬಹುತೇಕ ಅಂಕಗಳು ಹೆಚ್ಚಿನ ಅಂಕಗಳು ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ ಭಾಗ ಎ ಇದೆ ಇಲ್ಲಿ ನಾವು ಹಿಂದೆ ಇದ್ದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇರುತ್ತೆ ಮೊದಲು ಹಿಂದೆ ಬಿಟ್ಟಿದ್ದಂಥ ಒಂದು ಹೊಸ ಮಾದರಿಯ ಒಂದು ಬ್ಲೂ ಪ್ರಿಂಟಲ್ಲಿ ಇಲ್ಲಿ ಐದು ಪ್ರಶ್ನೆಗಳಿರ್ತಾ ಇತ್ತು ಆದರೆ ಈಗ ಹತ್ತು ಪ್ರಶ್ನೆಗಳಿರ್ತವೆ ಹತ್ತು ಪ್ರಶ್ನೆಗಳಿಗೂ ನಾಲ್ಕು ನಾಲ್ಕು ಆಯ್ಕೆಗಳಿರ್ತವೆ ಅದರಲ್ಲಿ ಸರಿಯಾದಂಥ ಒಂದು ಉತ್ತರವನ್ನು ಆರಿಸಿ ಬರೀಬೇಕಾಗತ್ತೆ ನೋಡಿ ಮೊದಲನೆಯ ಒಂದು ಪ್ರಶ್ನೆ ಭಾರತ ಯಾವಾಗ ಸ್ವತಂತ್ರವಾಯಿತು ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಹಲವಾರು ಬಾರಿ ಕೇಳಿದ್ದಾರೆ ಹಾಗಾಗಿ ಇದನ್ನು ತಿಳ್ಕೊಳ್ಳಿ ಅಥವಾ ನಿಮಗೆ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೂಡ ಆಲ್ಟರ್ನೇಟಿವ್ ಆಗಿ ಕೇಳ್ಬೋದು ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆ ಇದೆ ಅಂತ ಕೂಡ ಕೇಳ್ಬೋದು ಅವುಗಳನ್ನ ಗಮನಿಸ್ಕೊಳ್ಳಿ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ನೋಡುವಾಗ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಹಾಗೇ ಎರಡನೇ ಪ್ರಶ್ನೆ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ನೋಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಇಲಾಖೆ ಬಿಡುಗಡೆ ಮಾಡಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇದೆ ಹಾಗಾಗಿ ಇದನ್ನೇ ಕೊಟ್ಟಿದ್ದೇನೆ ಅದನ್ನು ಗಮನಿಸ್ಕೊಳ್ಳಿ ಆಪ್ಷನ್ ನಾಲ್ಕಿದೆ ಸರ್ ಸಿರಿಯಲ್ ರ್ಯಾಡ್ ಕ್ಲಿಪ್ ಸರ್ ಮೌರಿ ಸ್ಕ್ವಯರ್ ಸೈಮನ್ ಹಾಗೆ ಮಾಂಟೆಗೊ ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರ್ ಸಿರಿಲ್ ರಡ್ ಕ್ಲಿಪ್ ಹಾಗೆ ಮೂರನೇ ಪ್ರಶ್ನೆ ಜಿಲ್ಲಾಡಳಿತದ ಮುಖ್ಯಸ್ಥರು ನೋಡಿ ಈ ಪ್ರಶ್ನೆಯನ್ನು ಹೊಸ್ದಾಗಿ ಸೇರಿಸಿದ್ದಾರೆ ಈ ಒಂದು ಪ್ರಶ್ನೆ ಯಾವುದು ಅಂತಂದಾಗ ಜಿಲ್ಲಾಡಳಿತದ ಮುಖ್ಯಸ್ಥರು ಅಂತಂದಾಗ ನಾಲ್ಕು ಆಯ್ಕೆಗಳಿದೆ ಸಹಾಯಕ ಆಯುಕ್ತರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಇದಕ್ಕೆ ಸರಿಯಾದಂಥ ಉತ್ತರ ಜಿಲ್ಲಾಧಿಕಾರಿ ಹಾಗೆ ನಾಲ್ಕನೇ ಒಂದು ಪ್ರಶ್ನೆ ಭಾರತೀಯ ನಾಗರಿಕ ಸೇವಾ ಕಾಯ್ದೆಯು ಅನುಮೋದನೆಗೊಂಡ ಇಸವಿ ಅಂತ ಇದೆ ನೋಡಿ ಈ ಒಂದು ಪ್ರಶ್ನೆ ಹೊಸ ಪ್ರಶ್ನೆ ನಿಮಗೆ ಪುಸ್ತಕದಿಂದ ನಾವು ಕೆಲವಾರು ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ನೋಡಿ ಈ ಒಂದು ಪ್ರಶ್ನೆ ಏನಿದೆ ಇದು ನಾಗರಿಕ ಸೇವಾ ವರ್ಗಗಳೇನಿದೆ ಆ ನಾಗರಿಕ ಸೇವಾ ವರ್ಗಗಳಲ್ಲಿ ಬರುವಂಥ ಅಖಿಲ ಭಾರತ ಸೇವೆಗಳು ಅಲ್ಲಿ ಅಖಿಲ ಭಾರತ ಸೇವೆಗಳು ಯಾವಾಗ ಸ್ಥಾಪನೆ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ನಿಮಗೆ ಒಂದು ಪಠ್ಯದಲ್ಲಿ ಆ ಈ ಒಂದು ಪ್ರಶ್ನೆಯನ್ನು ತೆಗೆಯಲಾಗಿದೆ ಅದನ್ನು ನೀವು ಗಮನಿಸ್ಕೊಳ್ಳಿ ತಜ್ಞರು ಅದನ್ನು ನಿಮಗೆ ಹೊಸದಾಗಿ ನೀಡಿರುವಂಥ ಪ್ರಶ್ನೆ ಹಾಗಾಗಿ ನೀವು ಪುಸ್ತಕವನ್ನು ಕೂಡ ಓದಬೇಕಾಗತ್ತೆ ಪುಸ್ತಕವನ್ನು ಓದೋಂಥ ಸಂದರ್ಭದಲ್ಲಿ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹಾಕಿರುವಂಥ ಒಂದು ಪಾಠದ ಒಂದು ವೀಡಿಯೋಗಳಿದೆ ಅವುಗಳ್ನ ಗಮನಿಸ್ಕೊಳ್ಳಿ ಪ್ರತಿಯೊಂದು ಅಂಶವರು ಕೂಡ ನಿಮಗಲ್ಲಿ ನಾನು ವಿವರಿಸಿ ಹೇಳಿದ್ದೇನೆ ಅದನ್ನು ನೋಡ್ಕೊಂಡ್ರೆ ನಿಮಗೆ ಈ ಒಂದು ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಐವತ್ತೊಂದು ಹಾಗೆ ಐದನೇ ಪ್ರಶ್ನೆ ಯು ಪಿ ಎಸ್ ಸಿ ವಿಸ್ತರಿಸಿ ನೋಡಿ ಈ ಒಂದು ಪ್ರಶ್ನೆಗೆ ನಾವು ನಾಲ್ಕು ಆಯ್ಕೆಗಳು ನೋಡೋದಾದರೆ ಯುನೈಟೆಡ್ ಪೊಲಿಟಿಕಲ್ ಸರ್ವಿಸ್ ಕಮಿಷನ್ ಯೂನಿಯನ್ ಪಬ್ಲಿಕ್ ಪೊಲೀಸ್ ಸರ್ವಿಸ್ ಕಮಿಷನ್ ಯೂನಿವರ್ಸಿಟಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಾಲ್ಕು ಆಯ್ಕೆಗಳು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದಕ್ಕೆ ಕೇಂದ್ರ ಲೋಕಸೇವಾ ಆಯೋಗ ಅಂತ ಕೂಡ ನಿಮಗೆ ಕನ್ನಡದಲ್ಲಿ ಕೊಡ್ಬೋದು ಅದನ್ನು ಕೂಡ ನೀವು ಗಮನಿಸ್ಕೋಬೇಕಾಗತ್ತೆ ಹಾಗೆ ಆರನೇ ಒಂದು ಪ್ರಶ್ನೆ ಇದು ಹೊಸದಾಗಿ ನೀಡಿರುವಂಥ ಒಂದು ಪ್ರಶ್ನೆ ಮನುಸ್ಮೃತಿಯು ಜಾರಿಗೊಂಡ ಇಸ್ವಿ ಇದಕ್ಕೆ ನಾಲ್ಕು ಆಯ್ಕೆಗಳಿದೆ ಕ್ರಿಸ್ತಪೂರ್ವ ನೂರ ಎಂಬತ್ನಾಲ್ಕು ನೂರ ಎಂಬತ್ತೈದು ನೂರ ಎಂಬತ್ತಾರು ನೂರ ಎಂಬತ್ತೇಳು ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂತಾಗ ಆಪ್ಷನ್ ಬಿ ಕ್ರಿಸ್ತಪೂರ್ವ ನೂರ ಎಂಬತ್ತ ಐದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಏಳನೇ ಪ್ರಶ್ನೆ ಸರ್ಕಾರ ಮತ್ತು ಸಾರ್ವಜನಿಕರ ನಡುವಿನ ಸಂಪರ್ಕ ಸೇತುವೆ ಅಂತ ಇದೆ ಈ ಒಂದು ಪ್ರಶ್ನೆಯನ್ನು ಎಲ್ಲಿ ತೆಗೆಯಲಾಗಿದೆ ಈ ಒಂದು ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿ ಇದೆಯಾ ಅಂತ ಅಂದಾಗ ನೋಡಿ ಈ ಒಂದು ಪ್ರಶ್ನೆ ಪ್ರಶ್ನೆಯನ್ನು ಗಮನಿಸ್ಕೋಬೇಕಾಗತ್ತೆ ಇದು ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇದಕ್ಕೆ ರಾಜಕೀಯ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳು ಜಿಲ್ಲಾಡಳಿತ ಸಮೂಹ ಮಾಧ್ಯಮಗಳು ಅಂತ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ನೋಡಿ ಇಲ್ಲಿ ಕೆಲವಾರು ಸಂದರ್ಭದಲ್ಲಿ ನಿಮಗೆ ಗೊಂದಲ ಆಗ್ಬೋದು ಇಲ್ಲಿ ನಾವು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅವುಗಳು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಪ್ರಜೆಗಳು ಮತ್ತು ಸರ್ಕಾರದ ನಡುವಿನ ಸಂಪರ್ಕ ಸೇತುವೆ ಆಗಿರ್ತವೆ ಅಂತ ಕೂಡ ಅಲ್ಲೂ ಕೂಡ ಹೇಳ್ತೇವೆ ಹಾಗೆ ನಾವು ಅಧ್ಯಾಯ ಐದರಲ್ಲಿ ಬರುವಂತಹ ಏನು ಸಮೂಹ ಮಾಧ್ಯಮಗಳಿದೆ ಅಲ್ಲಿ ನೀವು ಅದನ್ನು ಗಮನ ಇಟ್ಟು ಓದಿದಂಥ ಸಂದರ್ಭದಲ್ಲಿ ಆ ಸಮೂಹ ಮಾಧ್ಯಮಗಳು ಅಂದರೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳಲ್ಲಿ ನಾವು ಸಮೂಹ ಮಾಧ್ಯಮಗಳು ನೋಡಿದಾಗ ಅಲ್ಲಿ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ ಅಂದರೆ ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸಂಪರ್ಕ ಸೇತುವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದು ಅಂತ ಉತ್ತರ ಅಂತಂದಾಗ ಸಮೂಹ ಮಾಧ್ಯಮಗಳು ಸರಿಯಾದಂಥ ಉತ್ತರ ಆಗುತ್ತೆ ಒಂದು ವೇಳೆ ಇದೇ ಪ್ರಶ್ನೆಗೆ ನೀವು ಅಕಸ್ಮಾತ್ ಸಮೂಹ ಮಾಧ್ಯಮಗಳು ಕೊಟ್ಟಿಲ್ಲ ಅಂತ ಅಂದಾಗ ರಾಜಕೀಯ ಪಕ್ಷಗಳನ್ನ ಉತ್ತರವಾಗಿ ಬರೀಬೇಕಾಗತ್ತೆ ಅಥವಾ ನಿಮಗೆ ಎರಡೂ ಕೂಡ ಸರಿಯಾದಂಥ ಉತ್ತರಗಳಾಗ್ತವೆ ಕೆಲವಾರು ಸಂದರ್ಭಗಳಲ್ಲಿ ಹಾಗಾಗಿ ನೀವು ಸರಿಯಾದಂಥ ಒಂದು ಆಯ್ಕೆ ಮಾಡಿ ಅದನ್ನು ಆ ತಜ್ಞರು ಅದನ್ನು ನೀಡಿದ್ದಾರೆ ಹಾಗಾಗಿ ಅದನ್ನು ನೀವು ಗಮನಿಸ್ಕೋಬೇಕಾಗುತ್ತೆ ಜೊತೆಗೆ ಪ್ರತಿಯೊಂದು ಪಾಠದ ಒಂದು ವೀಡಿಯೋಗಳನ್ನ ನೀವು ಗಮನಿಸ್ಕೊಂಡ್ರೆ ಇಂಥ ಒಂದು ಪ್ರಶ್ನೆಗಳಿಗೆ ಹೊಸ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಎಂಟನೆಯ ಒಂದು ಪ್ರಶ್ನೆ ಭಯೋತ್ಪಾದನೆಯ ಮೂಲಪದ ಇದಕ್ಕೆ ನಾವು ನಾಲ್ಕು ಆಯ್ಕೆಗಳು ನೋಡೋಣ ಎಲಿಗರ್ ಕೊಯ್ಲೇಷಿಯ ಟೆರ್ರರ್ ರಂಪಿಯರ್ ಇದಕ್ಕೆ ಸರಿಯಾದಂಥ ಉತ್ತರ ಭಯೋತ್ಪಾದನೆಯ ಮೂಲಪದ ಟೆರ್ರರ್ ಅದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಒಂಬತ್ತನೇ ಪ್ರಶ್ನೆ ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳನ್ನು ಒಂದು ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಇರುವುದು ಇದಕ್ಕೆ ಸರಿಯಾದಂಥ ಒಂದು ಆಯ್ಕೆಗಳು ನೋಡೋಣ ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ಅಂತ ನಾಲ್ಕು ಆಯ್ಕೆಗಳಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜ್ಯಸಭೆ ಹಾಗೆ ಹತ್ತನೇ ಪ್ರಶ್ನೆ ಎನ್ ಎ ಎಮ್ ವಿಸ್ತರಿಸಿ ಇದೆ ಇದಕ್ಕೆ ನಾವು ನಾಲ್ಕು ಆಯ್ಕೆಗಳು ನೋಡಿದರೆ ನೇಷನ್ ಅಲೈನಡ್ ಮೂವ್ಮೆಂಟ್ ಇದೆ ನ್ಯಾಷನಲ್ ಅಲೈನಡ್ ಮೂಮೆಂಟ್ ಇದೆ ನಾನ್ ಅಲೈನಡ್ ಮೂಮೆಂಟ್ ಇದೆ ನಾರ್ತ್ ಅಲೈನಡ್ ಮೂವ್ಮೆಂಟ್ ಅಂತೇಳಿ ಆಯ್ಕೆಗಳಿದೆ ಸರಿಯಾದಂಥ ಉತ್ತರ ಯಾವುದು ಅಂತಾಗ ನಾನ್ ಅಲೈನ್ಡ್ ಮೂಮೆಂಟ್ ಅಂತ ಕರಿತೇವೆ ಅಂದರೆ ಇದು ಏನು ಒಂದು ಅಲಿಪ್ತ ಚಳುವಳಿಯಿಂದ ಕರಿತೇವೆ ಕನ್ನಡದಲ್ಲಿ ಅದನ್ನು ಕೂಡ ನಿಮಗೆ ಆಯ್ಕೆಯಾಗಿ ಕೊಡ್ಬೋದು ಹಾಗೆ ನಾವು ಅದೇ ಎರಡನೇ ಒಂದು ಭಾಗದಲ್ಲಿ ಪಾರ್ಟ್ ಎಲ್ಲೇ ನಾವು ಎರಡೇ ಎರಡನೇ ಒಂದು ಭಾಗ ನೋಡುವ ಸಂದರ್ಭದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇರುತ್ತೆ ಇಲ್ಲಿ ಐದು ಪ್ರಶ್ನೆಗಳಿರ್ತವೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದೇ ರೀತಿಯಲ್ಲಿ ಮಾದರಿಯನ್ನು ನೀಡಲಾಗಿತ್ತು ಅದನ್ನು ನೀವು ಗಮನಿಸ್ಕೊಳ್ತಾರೆ ಇಲ್ಲಿ ಪ್ರಶ್ನೆಗಳು ಚೇಂಜ್ ಮಾಡಿದೆ ನಾನು ಪ್ರಶ್ನೆಗಳನ್ನ ನೀವು ಹೊಸ ಪ್ರಶ್ನೆಗಳಿರ್ತವೆ ಅವುಗಳನ್ನ ಗಮನಿಸ್ಕೊಳ್ಳಿ ಅನ್ನೋ ಅಂಶ ನೋಡ್ತಾ ಹಾಗೆ ಜೊತೆಗೆ ಹೆಚ್ಚು ಪ್ರಶ್ನೆಗಳು ನಿಮಗೆ ಮುಖ್ಯ ಪ್ರಶ್ನೆಗಳು ಬೇಕಂದಾಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಎಲ್ಲ ಒಂದು ಅಧ್ಯಾಯಗಳ ಬಹು ಆಯ್ಕೆ ಪ್ರಶ್ನೆಗಳು ನೀಡಿದ್ದೇನೆ ಅವುಗಳನ್ನ ನೀವು ನೋಡಿದಾಗ ಈ ಒಂದು ಪ್ರಶ್ನೆಗಳು ಕೂಡ ನಿಮಗೆ ಬಹು ಆಯ್ ಆರಿಸಿ ಬರೆಯುವಂಥ ಪ್ರಶ್ನೆಗಳು ಕೂಡ ಅಥವಾ ಸ್ಥಳ ಪ್ರಶ್ನೆ ಭರ್ತಿ ಮಾಡುವಂಥ ಪ್ರಶ್ನೆಗಳು ಕೂಡ ನಿಮಗೆ ಅಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಾನು ಮೊದಲನೇ ಆಯ್ಕೆಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ನಿಮಗೆ ಅಲ್ಲಿ ಏನಾಗಿರುತ್ತೆ ಬದಲಾವಣೆ ಅಂದರೆ ಹಿಂದೆ ಐದು ಆರು ಆಯ್ಕೆಗಳನ್ನು ನೀಡಲಾಗಿತ್ತು ಇಲ್ಲಿ ಐದು ಮಾತ್ರ ಒಂದು ಅಂಶಗಳು ನೀಡಲಾಗಿರುತ್ತೆ ಐದು ಪ್ರಶ್ನೆಗಳಿಗೆ ಕರೆಕ್ಟಾಗಿ ಉತ್ತರಗಳನ್ನು ಬರೆ ಬರೆಯುವಂಥ ಅವಕಾಶ ಕಲ್ಪಿಸಿಕೊಡಲಾಗಿದೆ ನೋಡಿ ಮೊದಲನೆಯ ಒಂದು ಪ್ರಶ್ನೆ ಇಲ್ಲಿ ಹನ್ನೊಂದನೇ ಪ್ರಶ್ನೆ ವೈಸ್ರಾಯರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಡ್ಯಾಶ್ ಅಂತ ಇದೆ ಅದಕ್ಕೆ ನೀವು ಅಲ್ಲೇ ಆಯ್ಕೆಯಲ್ಲಿ ಇರುವಂಥ ಒಂದು ಇದರಲ್ಲಿ ಆಯ್ಕೆ ಮಾಡ್ಕೋಬೋದು ಸರಿಯಾದಂಥ ಉತ್ತರ ಆಪ್ಷನ್ ಜವಾಹರ್ಲಾಲ್ ನೆಹರು ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಅಲ್ಲಿ ಆ ಪ್ರಶ್ನೆಗೆ ಹಾಗೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ಇದಕ್ಕೆ ಅಲ್ಲೇ ಉತ್ತರ ಇದೆ ಅದನ್ನು ಆಯ್ಕೆ ಮಾಡಿ ಬರೀಬೇಕು ರಾಜ್ಯಪಾಲರು ಅದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗತ್ತೆ ಹಾಗೆ ಪ್ರಸ್ತುತ ಲೋಕಪಾಲರು ಭಾರತದ ಯಾರು ಅಂತ ಅಂದಾಗ ಇದಕ್ಕೆ ಅಲ್ಲೇ ಉತ್ತರ ಇದೆ ಅದನ್ನು ಆಯ್ಕೆ ಮಾಡಿಬರಿಬೇಕು ಪಿನಾಕಿ ಘೋಷ್ ಹಾಗೆ ಇದಕ್ಕೆ ನಿಮಗೆ ಲೋಕ ಲೋಕಾಯುಕ್ತರು ಅಂತ ಕೂಡ ನಿಮಗೆ ಕೇಳ್ಬೋದು ಆ ಪ್ರಶ್ನೆಗೆ ಲೋಕಾಯುಕ್ತರು ಯಾರು ಕರ್ನಾಟಕದಲ್ಲಿ ಕೂಡ ಕೇಳ್ಬೋದು ಹಾಗಾಗಿ ಅದನ್ನು ಕೂಡ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅವುಗಳಿಗೆ ಗಮನಿಸ್ಕೊಳ್ಳಿ ಹಾಗೆ ಹದಿನಾಲ್ಕನೇ ಪ್ರಶ್ನೆ ಸ್ವೀಡನಿನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಡ್ಯಾಶ್ ಅಂತ ಇದೆ ಇದಕ್ಕೆ ನಾವು ನಾಲ್ಕು ಆಯ್ಕೆಗಳಲ್ಲಿ ಉತ್ತರವನ್ನು ನೋಡಿದಾಗ ಸರಿಯಾದಂಥ ಒಂದು ಉತ್ತರ ಯಾವುದು ಅಂತಂದಾಗ ಓಮ್ ಬುಡ್ಸ್ಮನ್ ಅದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಹದಿನೈದನೇ ಪ್ರಶ್ನೆ ಹಣಕಾಸು ಆಯೋಗವನ್ನು ರಚಿಸುವವರು ಇದಕ್ಕೆ ನಾಲ್ಕು ಆಯ್ಕೆಗಳಲ್ಲಿ ಉಳಿದಂಥ ಆಯ್ಕೆ ಯಾವುದು ಅದಾಗಿರುತ್ತೆ ಎಲ್ಲ ಒಂದು ಆಯ್ಕೆಗಳು ಮುಗಿದ ನಂತರದಲ್ಲಿ ನಿಮಗೆ ರಾಷ್ಟ್ರಪತಿ ಒಂದು ಉಳಿಯುತ್ತೆ ಅದು ಸರಿಯಾದಂಥ ಉತ್ತರ ಆಗಿರುತ್ತೆ ಈ ಒಂದು ಅಂಶ ಗಮನಿಸ್ಕೊಳ್ಳಿ ಅವುಗಳನ್ನ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಆ ಒಂದು ಪ್ರಶ್ನೆಗಳನ್ನ ಕೊಟ್ಟು ಆ ನಂತರದಲ್ಲಿ ಕೆಳಗಡೆ ಆ ಒಂದು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ಆರಿಸಿ ಬರೀಬೇಕಾಗತ್ತೆ ಹಾಗೆ ನಾವು ಮುಂದಿನ ಒಂದು ವಿಭಾಗ ಹೊಂದಿಸಿ ಬರೆಯಿರಿ ಇಲ್ಲೂ ಕೂಡ ಅದು ಐದು ಪ್ರಶ್ನೆಗಳಿರ್ತವೆ ಈ ಒಂದು ಪ್ರಶ್ನೆಗಳನ್ನ ನಾವೀಗ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಹೊಂದಿಸಿ ಬರಲಿಕ್ಕೆ ಬಲಭಾಗದಲ್ಲಿ ಮತ್ತು ಎಡ ಭಾಗದಲ್ಲಿ ಕೆಲವು ಅಂಶಗಳು ಕೊಟ್ಟಿರ್ತಾರೆ ಅವುಗಳನ್ನ ಸರಿಯಾದಂಥ ರೀತಿಯಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ ಅವುಗಳ್ನ ಬರೀ ಕೇವಲ ನೀವು ಗುರುತು ಮಾಡುವಂಥದ್ದಲ್ಲ ಬದಲಾಗಿ ಅವುಗಳನ್ನ ಕ್ರಮ ಸಂಖ್ಯೆಯನ್ನು ಹಾಕಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಮುಂದೆ ಜೋಡಿಸಿ ಅದಕ್ಕೆ ಕರೆಕ್ಟಾಗಿ ಬರೀಬೇಕಾಗತ್ತೆ ಈ ಒಂದು ಅಂಶವನ್ನು ನೋಡ್ಕೊಳ್ಳಿ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತ ಒಂದು ಮಾದರಿ ಪ್ರಶ್ನೆಗಳನ್ನ ನೀಡುವಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಇಲ್ಲಿ ಹದಿನಾರನೇ ಒಂದು ಪ್ರಶ್ನೆಗೆ ಬಹುಪಕ್ಷ ಪದ್ಧತಿ ಅಂತಿದೆ ಹದಿನೇಳನೇದು ಪಟೇಲ್ ಪಟೇಲ್ ಪೊಲೀಸ್ ಅಕಾಡೆಮಿ ಅಂದರೆ ಸರ್ದಾರ್ ಬಲ್ಲ ಪಟೇಲ್ ಅಂತ ತಿಳ್ಕೊಳ್ಳಿ ಹಾಗೆ ಸಾಲ ಮರದ ತಿಮ್ಮಕ್ಕ ಫೋಟ ಖಾಸಗೀಕರಣ ಅಂತ ಈ ಕಡೆ ಕೆಲವು ಅಂಶಗಳಿದೆ ಎಡಭಾಗದಲ್ಲಿ ಹಾಗೆ ಬಲಭಾಗದಲ್ಲಿರುವಂಥ ಒಂದು ಅಂಶಗಳನ್ನ ಅದಕ್ಕೆ ಹೋಲಿಸಿ ಬರೆದಾಗ ಹೊಂದಿಸಿ ಬರೆದಾಗ ಸರಿಯಾದಂಥ ಒಂದು ಉತ್ತರ ಹೇಗಾಗುತ್ತೆ ನಾವು ಇಲ್ಲಿ ಹೊಂದಿಸಿ ಬರ್ದಿದ್ದೇನೆ ನೀವು ಅದನ್ನು ಗಮನಿಸ್ಕೋಬೋದು ಬಹುಪಕ್ಷ ಪದ್ಧತಿ ಭಾರತ ಅದಕ್ಕೆ ಪಟೇಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಹಾಗೆ ಸಾಲುಮರದ ತಿಮ್ಮಕ ರಾಮನಗರ ಜಿಲ್ಲೆಯವರು ಹಾಗೆ ಪೋಟ ಭಯೋತ್ಪಾದನೆ ನಿಗ್ರಹ ಕಾಯ್ದೆ ಹಾಗೆ ಖಾಸಗೀಕರಣ ಬ್ರಿಟನ್ ಮತ್ತು ಅಮೇರಿಕ ಅಲ್ಲಿ ಮೊದಲು ಪ್ರಾರಂಭ ಆಗುತ್ತೆ ಹಾಗಾಗಿ ಅದನ್ನು ಒಂದಿಸಿ ಬರೆಯುವಂಥ ಆ ಪ್ರಶ್ನೆಗೆ ನೀರ್ಕೋಬೇಕಾಗತ್ತೆ ಹಾಗೆ ನಾವು ಮುಂದಿನ ಒಂದು ಭಾಗದಲ್ಲಿ ಅಂದರೆ ಭಾಗ ಬಿ ಏನಿದೆ ಈ ಒಂದು ಭಾಗದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಹಿಂದಿನಂತೆ ಇದ್ದಂತೆ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳು ಹಿಂದೆ ಏನು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿದ್ರು ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಬದಲಾಯಿಸಿ ಇತರೆ ಪ್ರಶ್ನೆಗಳು ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳೇನಿರ್ತವೆ ಅಂಥವುಗಳನ್ನ ಇಲ್ಲಿ ನೀಡಿದ್ದೇನೆ ಹಾಗಾಗಿ ಆ ಪ್ರಶ್ನೆಗಳನ್ನ ಗಮನಿಸ್ಕೊಂಡು ನಿಮ್ಮ ಉತ್ತರಗಳನ್ನು ಕೂಡ ತಿಳ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಪ್ರಶ್ನೆ ಇತ್ತು ಇಲ್ಲಿ ನಾನು ಬೇರೆ ಪ್ರಶ್ನೆ ಕೊಟ್ಟಿದ್ದೇನೆ ಗಮನಿಸ್ಕೊಳ್ಳಿ ಫೆಡರಲ್ ನ್ಯಾಯಾಲಯವನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು ಇದಕ್ಕೆ ಆಡಳಿತ ಸೇವಾ ವರ್ಗ ಅಥವಾ ನಾಗರಿಕ ಸೇವಾ ವರ್ಗ ಎಲ್ಲ ರೀತಿಯ ರಾಜಕೀಯ ಚಟುವಟಿಕೆಗಳಿಂದ ದೂರವಿದ್ದು ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದರೂ ತನ್ನ ಕರ್ತವ್ಯವನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ವಹಿಸುವುದನ್ನು ರಾಜಕೀಯ ತಾಟಸ್ಥಿಯ ಅಥವಾ ಆಡಳಿತ ಸೇವೆಯ ತಾಟಸ್ಥಿ ಎಂದು ಕರೆಯುತ್ತೇವೆ ಹಾಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ಹಿಂದೂ ವಿಡೋಸೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪಿತವಾಯಿತು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಹಿಂದೂ ವಿಡೋಸೋಮ್ ಪೂನಾದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೋಮುವಾದ ಎಂದರೇನು ಇದಕ್ಕೆ ಉತ್ತರ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಮಾನವನ್ನು ಹೊಂದಿದ್ದು ಇತರ ಧರ್ಮಗಳ ಬಗ್ಗೆ ಕೀಳರ್ಮೆಯನ್ನು ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ ಇತರ ಧರ್ಮಗಳು ಕನಿಷ್ಠ ಎಂಬ ಪ್ರವೃತ್ತಿಯನ್ನು ಬಿತ್ತುವುದನ್ನು ಕೋಮುವಾದ ಎನ್ನುತ್ತೇವೆ ಹಾಗೆ ಇಪ್ಪತ್ತೈದನೇ ಪ್ರಶ್ನೆ ಸಮ್ಮಿಶ್ರ ಸರ್ಕಾರ ಎಂದರೇನು ಉದಾಹರಣೆ ಕೊಡಿಯಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿ ಮಾಡಿಕೊಂಡು ರಚಿಸುವ ಸರ್ಕಾರವನ್ನೇ ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾವು ಯು ಪಿ ಎ ಸರ್ಕಾರ ಹಾಗೆ ಎನ್ ಡಿ ಎ ಸರ್ಕಾರ ಇವೆಲ್ಲವೂ ಕೂಡ ಸಮ್ಮಿಶ್ರ ಸರ್ಕಾರಗಳಾಗಿದೆ ಕರ್ನಾಟಕದಲ್ಲಿ ಹಿಂದೆ ಇದ್ದಂಥ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಅದು ಕೂಡ ಸಮ್ಮಿಶ್ರ ಸರ್ಕಾರ ಆಗಿತ್ತು ಅದಕ್ಕಿಂತ ಹಿಂದೆ ಇದ್ದಂಥ ಜೆ ಡಿ ಎಸ್ ಮತ್ತು ಒಂದು ಬಿ ಜೆ ಪಿ ಸರ್ಕಾರ ಅದು ಕೂಡ ಸಮ್ಮಿಶ್ರ ಸರ್ಕಾರಗಳ ಉದಾಹರಣೆಗಳಾಗಿತ್ತು ಅವುಗಳನ್ನ ತಿಳ್ಕೊಂಡಿರಬೇಕಾಗುತ್ತೆ ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತಾರನೇ ಒಂದು ಪ್ರಶ್ನೆ ಸಮವರ್ತಿ ಪಟೀಲಿನ ಎರಡು ವಿಷಯಗಳನ್ನು ತಿಳಿಸಿ ಅಂತ ಇದೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ನೋಡುವಾಗ ಸಮವರ್ತಿ ಪಟೀಲಿ ಹಲವಾರು ವಿಷಯಗಳಿದೆ ಅಲ್ಲಿ ಎರಡನ್ನು ಬರೆದ್ರೆ ಸಾಕು ನಾನು ಇಲ್ಲಿ ಕೆಲವಾರು ವಿಷಯಗಳು ಕೊಟ್ಟಿದ್ದೇನೆ ವಿವಾಹ ಮತ್ತು ವಿವಾಹ ವಿಚ್ಛೇದನ ಹಾಗೆ ಶಿಕ್ಷಣ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಲಾ ಕಾರ್ಮಿಕರ ಕಲ್ಯಾಣ ಧರ್ಮದರ್ಶಿ ಈ ಒಂದು ಅಂಶಗಳಿರ್ತವೆ ಇವುಗಳಲ್ಲಿ ಶಿಕ್ಷಣ ವಿವಾಹ ವಿವಾಹ ವಿಚ್ಛೇದನ ತೂಕ ಮತ್ತು ಅಳತೆ ಅಂಥ ವಿಷಯಗಳನ್ನು ಮುಖ್ಯವಾಗಿ ತಿಳ್ಕೊಳ್ಳಿ ಹಾಗೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೇನು ನೋಡಿ ಇದಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣೋದು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ಇರುವ ನಿಕಟ ಸಂಬಂಧವನ್ನೇ ಆಪ್ತಸ್ನೇಹಿ ಬಂಡವಾಳಶಾಹಿ ಎನ್ನುತ್ತೇವೆ ಅಂತ ಉತ್ತರ ಬರೀಬೇಕಾಗತ್ತೆ ಹಾಗೆ ಇಪ್ಪತ್ತೆಂಟನೇ ಪ್ರಶ್ನೆ ಸಾರ್ಕ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಇದಕ್ಕೆ ನಾನು ಎಂಟು ರಾಷ್ಟ್ರಗಳನ್ನು ಕೊಟ್ಟಿರ್ತೇನೆ ನೀವು ಯಾವುದಾದ್ರು ಎರಡನ್ನು ಬರೆದ್ರೆ ಸಾಕಾಗುತ್ತೆ ಸಾರ್ಕ್ನಲ್ಲಿ ಒಟ್ಟು ಎಂಟು ರಾಷ್ಟ್ರಗಳಿದೆ ಅವುಗಳೆಂದರೆ ಭಾರತ ಪಾಕಿಸ್ತಾನ ಹಾಗೆ ಆಫ್ಘಾನಿಸ್ತಾನ ನೇಪಾಳ ಭೂತಾನ್ ಬಾಂಗ್ಲಾದೇಶ ಶ್ರೀಲಂಕಾ ಮಾಲ್ಡೀವ್ಸ್ ನೀವು ಭಾರತದ ಸುತ್ತ ಇರುವಂಥ ನೆರೆ ರಾಷ್ಟ್ರಗಳನ್ನ ನೆನ್ಪಿಟ್ಕೊಂಡ್ರೆ ಸಾರ್ಕ್ನ ರಾಷ್ಟ್ರಗಳನ್ನ ತುಂಬ ಸುಲಭವಾಗಿ ಬರೀಬೋದು ಅವುಗಳನ್ನ ನೆನ್ಪಿಟ್ಕೊಳ್ಳಿ ಇದೇ ಜಾಗದಲ್ಲಿ ನಿಮಗೆ ಬ್ರಿಕ್ಸ್ನ ಯಾವ್ದಾರು ಎರಡು ಸದಸ್ಯ ರಾಷ್ಟ್ರಗಳನ್ನ ಬರೆಯೋರಿ ಅಂತ ಕೂಡ ಕೇಳ್ಬೋದು ಬ್ರಿಕ್ಸ್ ಅಂದಾಗ ಬ್ರೆಜಿಲು ರಷ್ಯಾ ಇಂಡಿಯಾ ಹಾಗೆ ಚೈನಾ ಮತ್ತು ಸೌತ್ ಆಫ್ರಿಕಾ ಅವುಗಳ ಯಾವ್ದಾರು ಎರಡು ಬರೀಬೇಕಾಗುತ್ತೆ ಅಥವಾ ಆಸಿಯನ್ನ ಯಾವುದಾರು ಎರಡು ಸದಸ್ಯ ರಾಷ್ಟ್ರಗಳನ್ನ ಬರೆಯೋರಿ ಅಂತ ಕೂಡ ಕೇಳ್ಬೋದು ಆಗ ನೀವು ಇಂಡೋನೇಷಿಯಾ ಮಲೇಷಿಯಾ ಫಿಲಿಪೈನ್ಸು ಸಿಂಗಾಪುರ ಥಾಯ್ಲ್ಯಾಂಡು ಅವುಗಳನ್ನ ಬರೀಬೇಕಾಗತ್ತೆ ಆ ಒಂದು ಅಂಶವನ್ನು ತಿಳ್ಕೊಂಡಿರಿ ಹಾಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಯಾವುದಾದ್ರೂ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ ಇದಕ್ಕೆ ನಾವು ಉತ್ತರ ನೋಡುವಾಗ ವಿಶ್ವಸಂಸ್ಥೆಯಲ್ಲಿ ನಾ ಮುಖ್ಯವಾಗಿ ಐದು ಉದ್ದೇಶಗಳನ್ನ ಪಠ್ಯದಲ್ಲಿ ತಿಳಿದಿದ್ದಾರೆ ಅದರಲ್ಲಿ ಯಾವುದಾದ್ರೂ ಎರಡು ಉದ್ದೇಶಗಳನ್ನ ಬರೀಬೇಕಾಗುತ್ತೆ ಇಲ್ಲ ನಾನು ಎರಡು ಕೊಟ್ಟಿದ್ದೇನೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಯುದ್ಧವನ್ನು ತಡೆಗಟ್ಟುವಂಥದ್ದು ಹಾಗೆ ರಾಷ್ಟ್ರಗಳ ನಡುವೆ ಸ್ನೇಹಿತ ಸಂಬಂಧಗಳನ್ನು ಬೆಳೆಸುವುದು ಇವನ್ನಾದರೂ ಬರೀರಿ ಅಥವಾ ಇನ್ನೂ ಇತರೆ ಅಂಶಗಳಿದೆ ಮುಖ್ಯವಾಗಿ ನಾವು ಮಾನವ ಗೌರವಿಸುವುದು ಹಾಗೆ ಆರ್ಥಿಕ ರಾಜಕೀಯ ಸಾಮಾಜಿಕ ಮತ್ತು ಇತರ ಸಮಸ್ಯೆಗಳನ್ನು ಮಾನವೀಯ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಹಾಗೆ ಯಾವುದೇ ಒಂದು ತಾರತಮ್ಯವಿಲ್ಲದೆ ಸ್ವಾತಂತ್ರ್ಯವನ್ನು ಕಾಪಾಡುವಂಥದ್ದು ಆ ಒಂದು ಉದ್ದೇಶಗಳು ಕೂಡ ಇದೆ ಅವುಗಳನ್ನು ಕೂಡ ಬೇಕಾದ್ರೆ ಬರೀಬೋದು ಹಾಗೆ ಮೂವತ್ತನೇ ಒಂದು ಪ್ರಶ್ನೆ ಯಾವಾಗ ಮತ್ತು ಎಲ್ಲಿ ಅರಿಪ್ತ ನೀತಿ ಪ್ರ ಪ್ರಥಮ ಸಮ್ಮೇಳನ ನಡೆಯಿತು ಅಂತ ಇದೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಯುಗೋಸ್ಲವ್ಯದ ಬೆಲ್ಗ್ರೇಡ್ ನಗರದಲ್ಲಿ ಪ್ರಥಮ ಎನ್ ಎನ್ ಎ ಎಮ್ ಅಥವಾ ಅಲಿಪ್ತ ಸಮ್ಮೇಳನ ನಡೆಯಿತು ಯುಗೋಸ್ಲವ್ಯದ ಬೆಲ್ಗ್ರೇಡ್ ಮತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಅದನ್ನು ಮುಖ್ಯವಾಗಿ ನೆನಪಿಡ್ಕೋಬೇಕು ಹಾಗೇ ಮೂವತ್ತೊಂದನೇ ಪ್ರಶ್ನೆ ಪೆರೆಸ್ಟ್ರೋಯಿಕಾ ಮತ್ತು ಗ್ಲಾಸ್ನಾಟ್ಸ್ ಎಂದರೇನು ಅಂತ ಇದೆ ಇದಕ್ಕೆ ಸೋವಿಯತ್ ರಷ್ಯಾದ ಅಧ್ಯಕ್ಷರಾಗಿದ್ದ ಮಿಕಾಯಿಲ್ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಾರಿಗೊಳಿಸಿದ ಆರ್ಥಿಕ ಪುನರ್ರಚನೆ ಮತ್ತು ರಾಜಕೀಯ ಮುಕ್ತತೆಗಳನ್ನು ನಾವು ಕ್ರಮವಾಗಿ ಪೆರೆಸ್ಟೋಯಾ ಮತ್ತು ಅಂತ ಅಂತೇಳಿ ಕರೀತೇವೆ ಹಾಗೆಯೇ ಮೂವತ್ತೆರಡನೇ ಪ್ರಶ್ನೆ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಒಂದು ಪ್ರಧಾನಿ ಜುಲ್ಫಿಕರ್ ಆಲಿಬುಟ್ಟೋ ಯಾಕಂದರೆ ಶಾರ್ಟಾಗಿ ಜಡ್ ಎ ಬುಟ್ಟು ರವರು ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತ ಬರೀಬೇಕಾಗುತ್ತೆ ಇದು ಇದೇ ಜಾಗದಲ್ಲಿ ನಿಮಗೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಅದನ್ನು ಕೂಡ ಗಮನಿಸ್ಕೊಳ್ಳಿ ಇವೆರಡು ಪ್ರಶ್ನೆಯಲ್ಲಿ ಅದರ ಒಂದು ಮುಖ್ಯವಂತ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ ಹಾಗೆ ನಾವು ಭಾಗ ಸೀಗೆ ಹೋದಾಗ ಇಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ ಇಂದಿನ ಒಂದು ಪ್ರಶ್ನೆ ಏನಿತ್ತು ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ರೀತಿ ಇದೆ ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದು ಇಪ್ಪತ್ತು ವಾಕ್ಯಗಳಿಗೆ ಉತ್ತರಿಸಿ ಅಂತಿರುತ್ತೆ ನಾವು ಪ್ರಶ್ನೆಗಳನ್ನ ಮಾದರಿ ನೀಡಿದ್ದೇನೆ ಉತ್ತರಗಳನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳು ಕೊಟ್ಟಿರ್ತೇನೆ ಅವುಗಳನ್ನ ಗಮನಿಸ್ಕೊಂಡ್ರೆ ಉತ್ತರಗಳು ಸಿಗ್ತವೆ ಇವು ಇವುಗಳೆಲ್ಲವೂ ಕೂಡ ಬದಲಾದಂಥ ಪ್ರಶ್ನೆಗಳು ನಾನು ಹೊಸದಾಗಿ ನೀಡಿರುವಂಥ ಒಂದು ಪ್ರಶ್ನೆಗಳು ಹಿಂದೆ ಇದ್ದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪರಿಷ್ಕೃತದಲ್ಲೂ ಕೂಡ ಅದೇ ಪ್ರಶ್ನೆಗಳನ್ನ ನೀಡಲಾಗಿತ್ತು ಆದರೆ ನಾನು ಆ ಪ್ರಶ್ನೆ ಪ್ರಶ್ನೆಗಳನ್ನ ಬದಲಾವಣೆ ಮಾಡಿ ನಿಮ್ಗೆ ಇತರೆ ಪ್ರಶ್ನೆಗಳು ಯಾವ ಬರ್ತವೆ ಅವುಗಳನ್ನ ನೀಡಿದ್ದೇನೆ ಬಹುಮುಖ್ಯ ಪ್ರಶ್ನೆಗಳನ್ನ ಹಾಗಾಗಿ ಈ ಪ್ರಶ್ನೆಗಳನ್ನ ಗಮನಿಸ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉತ್ತರಗಳನ್ನ ನೀವು ತಿಳ್ಕೊಬೋದು ಮುಖ್ಯವಂತ ಒಂದು ಪ್ರಶ್ನೆ ಸಾವಿರದ ಒಂಬೈನೂರ ನಲ್ವತ್ತೆರಡು ಭಾರತ ಸ್ವತಂತ್ರ ಕಾಯ್ದೆಯನ್ನು ವಿವರಿಸಿ ಮುಖ್ಯಾಂಶಗಳನ್ನ ವಿವರಿಸಿ ಅಂತ ಕೂಡ ಕೇಳ್ತಾರೆ ಆ ಮುಖ್ಯಾಂಶಗಳನ್ನ ಬಹಳ ಮುಖ್ಯ ತಿಳ್ಕೊಬೇಕಾಗುತ್ತೆ ಹಾಗೆ ಮೂವತ್ತ್ನಾಲ್ಕನೇ ಪ್ರಶ್ನೆ ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು ಏಕೆ ಅಂತ ಪ್ರಶ್ನೆ ಇದೆ ಇದಕ್ಕೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಓದ್ತಾ ಇದೆ ಅಥವಾ ನಿಮಗೆ ಇದೇ ಜಾಗದಲ್ಲಿ ನಿಮಗೆ ಪಟೇಲ್ ಸ್ಕೀಮ್ ಅದ್ರ ಬಗ್ಗೆ ಕೇಳ್ಬೋದು ಅಥವಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಪಟ್ಟಿ ಮಾಡಿ ಅಂತ ಕೂಡ ಕೇಳ್ಬೋದು ಅಥವಾ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೂಡ ಕೇಳ್ಬೋದು ಅಥವಾ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿದಂತೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಥವಾ ಪ್ರಥಮ ಮಹಾ ಚುನಾವಣೆ ಬಗ್ಗೆ ವಿವರಿಸಿ ಅಂತ ಕೂಡ ಕೇಳ್ಬೋದು ಅವುಗಳನ್ನ ಗಮನಿಸ್ಕೊಂಡಿರಬೇಕಾಗುತ್ತೆ ಹಾಗೆ ಮೂವತ್ತೈದನೇ ಪ್ರಶ್ನೆ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನ ವಿವರಿಸಿ ಇದೇ ಜಾಗದಲ್ಲಿ ನಿಮಗೆ ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳನ್ನು ಕೂಡ ಕೇಳ್ಬೋದು ಅಥವಾ ನಿಮಗೆ ಇಲ್ಲಿ ಮುಖ್ಯವಾಗಿ ಇ ವಿ ಎಮ್ನ ಉಪಯೋಗಗಳನ್ನು ವಿವರಿಸಿ ಅಂದರೆ ಏನು ವಿದ್ಯುನ್ಮಾನ ಮತ ಏನಿರೋದ ಪ್ರಯೋಜನಗಳೇನು ಅಂತ ಪ್ರಶ್ನೆ ಕೂಡ ಕೇಳ್ಬೋದು ಈ ಪ್ರಶ್ನೆ ಬದಲಿಗೆ ಅದನ್ನು ಕೂಡ ತಿಳ್ಕೊಳ್ಳಿ ಇವೆಲ್ಲ ಬಹುಮುಖ್ಯವಾದಂಥ ಪ್ರಶ್ನೆಗಳು ಹಾಗೆ ಮೂವತ್ತಾರನೇ ಪ್ರಶ್ನೆ ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಯಾವ್ಯಾವು ನೋಡಿ ಈ ಒಂದು ಅಧ್ಯಾಯದಲ್ಲಿ ನೀವು ಹಲವಾರು ಪ್ರಶ್ನೆಗಳ ಎಲ್ಲ ಪ್ರಶ್ನೆಗಳಿಗೆ ನೋಡ್ಕೋಬೇಕಾಗುತ್ತೆ ಬಹಳ ಮುಖ್ಯವಾಗಿ ಹಾಗೆ ಮೂವತ್ತೇಳನೇ ಪ್ರಶ್ನೆ ರೈತ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು ಹಾಗೆ ಮೂವತ್ತೆಂಟನೇ ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ಐದು ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ರಾಷ್ಟ್ರ ನಿರ್ಮಾಣಕ್ಕೆ ಬರುವಂಥ ತೊಡಕುಗಳನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಸಿ ಅಂತ ಕೇಳ್ಬೋದು ಅಥವಾ ಅನಕ್ಷತೆಗೆ ಅನ್ ಒಂದು ಅನಕ್ಷತೆಗೆ ಕಾರಣಗಳೇ ಅಂತ ಕೇಳ್ಬೋದು ಅಥವಾ ನಿಮಗೆ ಇತರೆ ಒಂದು ಒಂದು ಸಮಸ್ಯೆಗಳೇನಿದೆ ಲಿಂಗಾಧಾರಿತ ಸಂಬಂಧಿಗೆ ಕಾರಣಗಳೇನು ಅದಕ್ಕೆ ಪರಿಹಾರ ರೋಪಾಯಗಳೇನು ಈ ರೀತಿ ಐದು ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಅಂತ ಇಲ್ಲಿ ಕೇಳ್ಬೋದು ಹಾಗೆ ನಲವತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ಬೋದು ಹಾಗೆ ನಲವತ್ತೊಂದನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಐದು ಮೂಲ ತತ್ವಗಳನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ನಿಮಗೆ ಅಲಿಪ್ತ ನೀತಿಯನ್ನು ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳ್ಬೋದು ಅಥವಾ ಪಂಚಶೀಲ ತತ್ವಗಳನ್ನು ಕುರಿತು ಒಂದು ವಿವರಿಸಿ ಅಂತ ಕೂಡ ಕೇಳ್ಬೋದು ಹಾಗೆ ನಲವತ್ತೆರಡನೇ ಪ್ರಶ್ನೆ ಬಾಂಗ್ಲಾದೇಶದ ವಿಮೋಚನೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಾಶ್ಮೀರ ಸಮಸ್ಯೆಯನ್ನು ಕುರಿತು ವಿವರಿಸಿ ಅಂತ ಕೇಳ್ಬೋದು ಅಥವಾ ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಭಾರತದ ಪಾತ್ರವೇನು ವಿವರಿಸಿ ಅಂತ ಕೂಡ ಪ್ರಶ್ನೆ ಕೇಳ್ಬೋದು ಈ ಒಂದು ಪ್ರಶ್ನೆಗಳನ್ನ ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕಾಗುತ್ತೆ ಹಾಗೆ ನಾವು ಮುಂದಿನ ಒಂದು ವಿಭಾಗ ಏನಿದೆ ಇದರಲ್ಲಿ ಭಾಗ ಡಿ ಇದು ಹಿಂದಿದ್ದಂಥ ರೀತಿಯೇ ಇದೆ ಆದರೆ ಪ್ರಶ್ನೆಗಳನ್ನ ಬದಲಾವಣೆ ಮಾಡಿದ್ದೇನೆ ಆ ಮುಖ್ಯವಂತ ಪ್ರಶ್ನೆಗಳನ್ನ ನೀಡಿರ್ತೇನೆ ಅವುಗಳನ್ನ ಗಮನಿಸ್ಕೊಳ್ಳಿ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂವತ್ತು ನಲ್ವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುತ್ತೆ ಇದಕ್ಕೆ ನಾವು ನೋಡೋದು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಭಾರತದ ಪಕ್ಷಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದರು ಅಥವಾ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ಕೂಡ ನೋಡ್ಕೊಳ್ಳಿ ಹಾಗೆ ಜೊತೆಗೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳೇನು ವಿವರಿಸಿ ಅಂತ ಕೂಡ ಕೇಳ್ಬೋದು ಅಥವಾ ಭಾರತದಲ್ಲಿ ತಂದಿರುವಂಥ ಮುಖ್ಯವಾದ ಚುನಾವಣಾ ಸುಧಾರಣೆಗಳನ್ನ ವಿವರಿಸಿ ಅಂತ ಕೂಡ ಕೇಳ್ಬೋದು ಈ ನಾಲ್ಕು ಪ್ರಶ್ನೆಗಳನ್ನ ನೋಡ್ಕೊಂಡಿದ್ರೆ ನೀವು ಒಂದು ಪ್ರಶ್ನೆ ಅದ್ರಲ್ಲಿ ಗ್ಯಾರಂಟಿ ಬಂದಿರುತ್ತೆ ಹತ್ತು ಅಂಕಗಳಿಗೆ ಹಾಗೆ ಅನಕ್ಷರತೆಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ಅದರ ಪರಿಹಾರಗಳನ್ನು ತಿಳಿಸಿ ಅಂತ ಕೇಳ್ಬೋದು ಅನಕ್ಷತೆಗೆ ಪರಿಹಾರೋಪಾಯಗಳನ್ನ ವಿವರಿಸಿ ಅಂತ ಕೂಡ ಕೇಳ್ಬೋದು ಈ ಪ್ರಶ್ನೆಯನ್ನು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಗಮನಿಸ್ಕೊಳ್ಳಿ ಅಥವಾ ಅನಕ್ಷತೆಗೆ ಕಾರಣಗಳೇನು ಅದು ಭಾರತ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ಅಂತ ಕೇಳ್ಬೋದು ಅನಕ್ಷತೆಗೆ ಕಾರಣಗಳೇನು ಅದಕ್ಕೆ ಪರಿಹಾರೋಪಾಯಗಳನ್ನು ತಿಳಿಸಿ ಅಂತ ಕೂಡ ಇದೇ ಪ್ರಶ್ನೆಯನ್ನು ಬದಲಾವಣೆ ಮಾಡಿ ಕೂಡ ಕೇಳ್ಬೋದು ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಗಮನಿಸ್ಕೊಳ್ಳಿ ಹಾಗೆ ನಲವತ್ತೈದನೇ ಪ್ರಶ್ನೆ ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ನೋಡಿ ಸಾ ಅಥವಾ ಉದಾರೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಅಂತ ಕೇಳ್ಬೋದು ಅಥವಾ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಅಂತ ಕೇಳ್ಬೋದು ನೋಡಿ ಮೂರು ಪ್ರಶ್ನೆಗಳನ್ನ ಗಮನಿಸ್ಕೊಂಡಿದ್ರೆ ಅದರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಇದೇ ಇರುತ್ತೆ ಹಾಗೆಯೇ ನಲವತ್ತಾರನೇ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನ ವಿವರಿಸಿ ಅಂತ ಇದೆ ಇದು ಎಂಟನೇ ಅಧ್ಯಾಯದಲ್ಲಿ ಬರುವಂಥ ಅಂಕದ ಪ್ರಶ್ನೆ ನೋಡಿ ಇದನ್ನು ಗಮನಿಸ್ಕೊಳ್ಳಿ ಅಥವಾ ಭಾರತ ಮತ್ತು ಆಸಿಯಾ ನಡುವಿನ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ ಅಂತ ಕೇಳ್ಬೋದು ಇವುಗಳನ್ನ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗುತ್ತೆ ಅಥವಾ ವಿಶ್ವಸಂಸ್ಥೆಯ ಅಂಗ ರಚನೆಯನ್ನು ಅಂಗಗಳ ರಚನೆಯನ್ನು ವಿವರಿಸಿ ಅಂತ ಕೂಡ ಪ್ರಶ್ನೆ ಬರ್ಬೋದು ಇವುಗಳನ್ನ ಮುಖ್ಯವಾಗಿ ಗಮನಿಸ್ಕೋಬೇಕಾಗತ್ತೆ ಹಾಗೆ ಭಾಗ ಈ ಕೊನೆಯ ಒಂದು ವಿಭಾಗ ಈ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಎರಡು ಪ್ರಶ್ನೆಗಳು ನೋಡ್ತೇವೆ ಆ ಎರಡು ಪ್ರಶ್ನೆಗಳಲ್ಲಿ ನಾವು ಒಂದು ಪ್ರಶ್ನೆ ಒಂದು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಅಲ್ಲಿ ಅಂದರೆ ಆಂತರಿಕ ಆಯ್ಕೆಗಳಿರ್ತವೆ ಅವುಗಳನ್ನ ನೋಡ್ಕೋಬೇಕಾಗತ್ತೆ ಮೊದಲನೇದಾಗಿ ನಲವತ್ತೇಳನೇ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ಆಂತರಿಕ ಆಯ್ಕೆಗಳಿರ್ತವೆ ಎರಡು ಪ್ರಶ್ನೆಗಳಲ್ಲಿ ಒಂದನ್ನು ಮಾತ್ರ ಬರೀಬೇಕು ನಾವು ಮೊದಲನೇ ಕೇಳುವಂಥದ್ದು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದೇನೆ ಈ ಪ್ರಶ್ನೆಯನ್ನು ಬರೀಬೋದು ಅಥವಾ ನಿಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವನ ಕುರಿತು ಬರೆಯಿರಿ ಅಂತ ಕೇಳ್ಬೋದು ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದಂಥ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ವಿವರಿಸಿ ಅಂತ ಕೇಳ್ಬೋದು ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣ ಕನ್ನಡ ರಾಜ್ಯೋತ್ಸವದ ಕುರಿತು ವಿವರಿಸಿ ಅಂತ ಕೇಳ್ಬೋದು ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಅಂಬೇಡ್ಕರ್ ಜಯಂತಿಯನ್ನು ಕುರಿತು ವಿವರಿಸಿ ಅಂತ ಕೇಳ್ಬೋದು ಅಥವಾ ಗಾಂಧಿ ಜಯಂತಿಯನ್ನು ಕುರಿತು ವಿವರಿಸಿ ಅಂತ ಕೂಡ ಕೇಳ್ಬೋದು ಅಥವಾ ಕರೋನಾ ನಿಯಂತ್ರಣದಲ್ಲಿ ಕೈಗೊಂಡಂಥ ಕ್ರಮಗಳೇನು ಅದು ತುಂಬ ಹಿಂದೆ ಆಯಿತು ಬಟ್ ಇತ್ತೀಚಿನ ದಿನಗಳು ಕೂಡ ವ್ಯಾಪಿಸ್ತಾ ಇದೆ ಹಾಗಾಗಿ ಅದರ ಬಗ್ಗೆ ಪ್ರಶ್ನೆ ಕೂಡ ಕೇಳುವಂಥ ಸಾಧ್ಯತೆಗಳು ನಮಗಿರ್ಬೋದು ಹಾಗಾಗಿ ಇದನ್ನು ಗಮನಿಸ್ಕೋಬೇಕಾಗತ್ತೆ ಹಾಗೆ ನಲವತ್ತ ಎಂಟನೇ ಪ್ರಶ್ನೆ ಇಲ್ಲೂ ಕೂಡ ಎರಡು ಪ್ರಶ್ನೆಗಳು ಇರ್ತವೆ ಆಂತರಿಕ ಆಯ್ಕೆಗಳಿರ್ತವೆ ಎರಡರಲ್ಲಿ ಒಂದು ಮಾತ್ರ ಬರೀಬೇಕು ನಾನು ಇಲ್ಲಿ ಕೊಟ್ಟಿರುವಂಥದ್ದು ಭಯೋತ್ಪಾದನೆ ನಿಗ್ರಹದಲ್ಲಿ ಯುವಜನತೆಯ ಪಾತ್ರವನ್ನು ವಿವರಿಸಿ ಅಥವಾ ಅದಾಗಲಿಲ್ಲ ಅಂತ ಅಂದಾಗ ನಿಮಗೆ ಭಾರತದ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು ಅಥವಾ ಕರ್ನಾಟಕದ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ವಿವರಿಸಿ ಅಂತ ಕೇಳ್ಬೋದು ಅಥವಾ ಭಾರತದ ಯಾವುದಾದ್ರೂ ಒಬ್ಬ ರಾಷ್ಟ್ರೀಯ ನಾಯಕನನ್ನು ಕುರಿತು ವಿವರಿಸಿ ಅಂತ ಕೂಡ ಕೇಳ್ಬೋದು ಇವುಗಳನ್ನ ಗಮನಿಸ್ಕೊಳ್ಳಿ ಉತ್ತರಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅವುಗಳನ್ನ ಗಮನಿಸ್ಕೊಳ್ಳಿ ಹಾಗೆ ಈ ರೀತಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ನಾನು ಹಿಂದೆ ನೀಡಿದಂಥ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂತೂ ಆ ಪ್ರಶ್ನೆ ಪತ್ರಿಕೆಯಲ್ಲಿದ್ದಂಥ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಬದಲಾಯಿಸಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇತರೆ ಪ್ರಶ್ನೆಗಳನ್ನ ಏನು ಕೇಳ್ಬೋದು ಅಂಥ ಪ್ರಶ್ನೆಗಳನ್ನ ಮುಖ್ಯವಾದ ಪ್ರಶ್ನೆಗಳನ್ನ ಇಲ್ಲಿ ನೀಡುವಂಥ ಪ್ರಯತ್ನ ಮಾಡಿದ್ದೇನೆ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಹಳ ಮುಖ್ಯ ತಿಳ್ಕೊಳ್ಳಿ ಇದಕ್ಕೆ ಪೂರಕವಾಗಿ ಇನ್ನೂ ಕೂಡ ಹೊಸ ಹೊಸ ಒಂದು ಪ್ರಶ್ನೆಗಳನ್ನ ನಿಮಗೆ ನೀಡುವ ಮೂಲಕ ಮುಖ್ಯ ಪ್ರಶ್ನೆಗಳನ್ನ ನೀಡುವ ಮೂಲಕ ಹೊಸ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಹೋಗೋಣ ಮುಂದಿನ ಒಂದು ಭಾಗದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೀಡುವಾಗಿ ಧನ್ಯವಾದಗಳು ಹಾಗೆ ನಿಮ್ಗೆ ಏನಾದರೂ ಕಾಮೆಂಟ್ಸ್ ಬಾಕ್ಸಲ್ಲಿ ಸಂಶಯಗಳಿದ್ದರೆ ಅದನ್ನು ಟೈಪ್ ಮಾಡಿ ನನಗೆ ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತೇನೆ ಅಥವಾ ಏನಾದರೂ ನಿಮಗೆ ತುಂಬ ಒಂದು ವ್ಯೂವರ್ಸ್ಲಿಕ್ಕಾಗದಂಥ ಡೌಟ್ಗಳಿದ್ದಾಗ ಅದನ್ನು ನೀವು ನನಗೆ ಕಾಲ್ ಮಾಡಿ ಕೂಡ ಕೇಳ್ಬೋದು ಖಂಡಿತ ನಾನು ನಿಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಸಿದ್ಧವಾಗಿರ್ತೇನೆ ಹಾಗೆ ಜೊತೆಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನಾನು ಮುಂದೆ ಮಾಡುವಂಥ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಿಮಗೆ ನೇರವಾಗಿ ವೀಡಿಯೋಗಳು ಬರ್ತವೆ ಹಾಗೆ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ ನಾವು ಹೆಚ್ಚು ಹೆಚ್ಚು ಶೇರ್ ಮಾಡಿದಾಗ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ